ನಾನೊಂದು ನೆನೆದರೆ ತಾನೊಂದ ನೆನೆವುದು, ನಾನಿತ್ತ ನಳೆದರೆ ತಾನತ್ತ ನಳೆಯುವುದು. ತಾ ಬೇರೆ ಎನ್ನ ನಳಳಿಸಿ ಕಾಡಿತ್ತು, ತಾ ಬೇರೆ ಎನ್ನ ಬಳ್ಳಿಸಿ ಕಾಡಿತ್ತು. ಕೂಡಲ ಸಂಗನ ಕೂಡಿಹೇನೆಂದರೆ ತಾನೆನ್ನ ಮುಂದುಗಿಡಿಸಿತ್ತು ಮಾಯೆ. ಆಂಗ್ಲ ಭಾಷೆಯಲ್ಲಿ ಗಾದೆಯೊಂದುಂಟು, ಮ್ಯಾನ್ ಪ್ರಪೋಸಸ್ ಗಾಡ್ ಡಿಸ್ಪೋಸಸ್. ತಾನೊಂದು ಬಗೆದರೆ ದೈವ ತಾನು ಬೇರೊಂದು ಬಗೆಯುವುದು ಎಂದು. ಕುಲುಮಾನವರಾದ ನಮ್ಮಿಂದ ದೈವದ ವಿರುದ್ಧ ಏನೂ ಮಾಡಲು ಆಗದು. ನಮ್ಮ ನಮ್ಮ ಕರ್ಮಧರ್ಮಾನುಸಾರ ಸಂಗ್ರಹಿತ ಪಾಪ ಪುಣ್ಯ ಫಲಗಳಿಂದ ಆಶೆ ಅಭೀಷ್ಟಗಳ ಈಡೇರುವಿಕೆ, ಪ್ರಪಂಚದ ಸಾಗೋಟ, ಆಗುಹೋಗುಗಳು ಎಲ್ಲವೂ ಆತನ ಅರ್ಥಾತ್ ದೈವೇಚ್ಛಾನುಸಾರ. ಬಾರದು ಬಪ್ಪುದು, ಬಪ್ಪುದು ತಪ್ಪದು ಎಂದಂತೆ ಪ್ರಪಂಚದ ಈ ಲೀಲಾ ನಾಟಕದಲ್ಲಿ ಮಾಯೆಯ ಪಾತ್ರ ಬಹಳ ಮಹತ್ತರವಾದುದು. ಸನ್ಮಾರ್ಗದಲ್ಲಿ ಸಾಗಿ ಸತ್ಯ ಸಾಕ್ಷಾತ್ಕಾರ ಮಾಡಿಕೊಳ್ಳಲು ನಾವು ಅದೆಷ್ಟೇ ಶತಾಯ ಗತಾಯ ಪ್ರಯತ್ನಿಸಿದರೂ ಅದಕ್ಕೆ ತಡೆಯೊಡ್ಡುವ ಕೇವಲ ಐಹಿಕ ಸುಖಭೋಗಗಳತ್ತಲೇ ನಮ್ಮನ್ನು ಕೊಂಡೊಯ್ಯುವ ಹಾಗೂ ಹೆಜ್ಜೆ ಹೆಜ್ಜೆಗೂ ನಮ್ಮನ್ನು ಕ್ಷಣಿಕ ಸುಖಾನಂದಗಳತ್ತಲೇ ಆಕರ್ಷಿತರನ್ನಾಗಿ ಮಾಡಿ ಸತ್ಯವನ್ನು ಮರೆಮಾಚಿಸುವ ಮಾಯೆ ಅತಿ ಪ್ರಬಲ. ಆದರೆ ಒಂದೊಮ್ಮೆ ಕರುಣಾನಿಧಿಯ ಕೃಪಾ ಕಟಾಕ್ಷಕ್ಕೆ ಒಳಗಾಗಿ ಆತನಲ್ಲಿ ಒಂದಾದವೆಂದರೆ ಗುಲಾಬನಂತೆ ಪ್ರಬಲವಾದ ಮಾಯೆಯನ್ನು ಅನುಸರಿಸಿ ಅದರ ಹಿಂದೆ ಹೋಗುವ ನಾವು ನಮ್ಮ ಹಿಂದೆಯೇ ಮಾಯೆ ಬೆನ್ನು ಹತ್ತಿ ಬರುವಂತಾಗುತ್ತದೆ. ಆಗ ನಮ್ಮ ಇಚ್ಛೆಗೆ ವಿರೋಧವಾಗಿ ಯಾರೂ ತಡೆಯೊಡ್ಡಲಾರರು. ಅಂದರೆ ದೇವರಲ್ಲಿ ಕೂಡಿ ದೇವರೇ ಆದ ಸರ್ವಾಂತರ್ಯಾಮಿ ಸರ್ವಶಕ್ತನೇ ನಾವಾದಾಗ ಮಾಯೆಯು ನಮ್ಮ ಅಧೀನವಲ್ಲವೇ?